ಈಗ ತಾನೇ ನಾನು ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮೂಲಕ ಇವತ್ತು ಕಳಿಸಿದ್ದಾರೆ. ನಾನು 31ನೇ ತಾರೀಕು 10 ಗಂಟೆಗೆ SIT ಮುಂದೆ ನಾನು ಬರ್ತೇನೆ, ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಇಡೀ ಜನತೆ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಅಂಥೇಳಿ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇತ್ತು. ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದರು, 2 ಬಾರಿ ಪತ್ರ ಬರೆದರು, ಮತ್ತು ನಾವು CBIಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಇಂಟರ್ಪೋಲಿಗೆ ರಿಕ್ವೆಸ್ಟ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡುವಂತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೋ ಅವರು ಇಶ್ಯೂನೂ ಮಾಡಿದರು. ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು. ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಕರೆತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದೋ. ಮೊನ್ನೆ ತಾನೇ ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ, ಪ್ರೋಸೆಸ್ ಪ್ರಾರಂಭ ಮಾಡಿದ್ದೇವೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತೇನೆ. ಖಂಡಿತವಾಗಿ ಅವರು ಬರಬೇಕು, ಬಂದು ಇಲ್ಲಿ ಏನು SIT ಮುಂದೆ ಅವರು ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ. ಆನಂತರ SIT ಅವ್ರ ಹತ್ರ ಏನು ಎವಿಡೆನ್ಸ್ಗಳಿದೆ, ಏನು ಮಾಹಿತಿಗಳಿದೆ, ಅದರ ಆಧಾರದ ಮೇಲೆ ತನಿಖೆಗಳು ಮುಂದುವರಿಯುತ್ತೆ. ಅದನ್ನು ನೋಡಬೇಕು, ಅವರೇ ಸರೆಂಡರ್ ಆಗ್ತೀವಿ ಅಂತೇಳಿ ಅರೆಸ್ಟ್ ಅಂತೂ ಮಾಡ್ತಾರೆ. ಯಾಕೆಂದರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ. ಅದು ಆ ದೃಷ್ಟಿಯಲ್ಲಿ ಈಗ ಅವರೇ ಸರೆಂಡರ್ ಆಗ್ತಾರೆ ಅನ್ನುವಾಗ ಅದನ್ನು ಯಾವ ರೀತಿ SIT-ನವ್ರು ತಗೊಳ್ತಾರೆ ನೋಡಬೇಕು. ವಿದೇಶಕ್ಕೆ ಹೋಗೋ ಮುಂಚೆ ತನ್ನ ಮೇಲೇನು ಕಂಪ್ಲೇಂಟ್ ಆಗಿರಲಿಲ್ಲ, ಹಾಗಾಗಿ ಅದರಲ್ಲಿ ತಂದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ತಪ್ಪು ಯಾವುದರಲ್ಲಿ ತಪ್ಪಿದೆ ಯಾವುದರಲ್ಲಿ ತಪ್ಪಿಲ್ಲ ಅದು ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಹೇಳಿರ್ಬೋದು ಅವರು. ಆದರೆ ಅಲ್ಲಿವರೆಗೆ ಖಂಡಿತ ಅವ್ರು ಹೇಳಿದಾಗೆ ಕಂಪ್ಲೇಂಟ್ ಆಗಿರಲಿಲ್ಲ, ಯಾರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆದರೆ ಕಂಪ್ಲೇಂಟ್ ಆದಮೇಲೆ SIT ಫಾರ್ಮೇಷನ್ ಮಾಡಿದ ಮೇಲೆ ಮುಂದಿನ ವಿಚಾರಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಅದಕ್ಕಾಗಿ ಅವರಿಗೆ ವಾರಂಟ್ ಇಶ್ಯೂ ಮಾಡೋದಾಗಲಿ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಲ್ಲಿ ಅದೆಲ್ಲ ಪ್ರಕ್ರಿಯೆ ಏನೂ ಮಾಹಿತಿ ಇಲ್ಲದೇನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದನ್ನು ಅವ್ರು ಕೊಡಲಿ, ಕೊಟ್ಟ ನಂತರ SIT-ನವರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಮುಂದೆ ಡಿಸೈಡ್ ಮಾಡ್ತಾರೆ. ನೋಡಿ, ಸುಮ್ಮನೆ ಅಷ್ಟು ಸುಲಭ ಅಲ್ಲ. ಒಂದು ದೇಶದಿಂದ ಒಬ್ಬರನ್ನ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೊಂದಿಷ್ಟು ಪ್ರೋಸೆಸ್ಗಳಿರುತ್ತೆ. ಅವ್ರನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕೊಟ್ಟಂತೂ ಕೇಂದ್ರ ಸರ್ಕಾರ, MPಗಳಿಗೆ ಸಾಮಾನ್ಯವಾಗಿ ಕೊಡ್ತಾರೆ. ಅದನ್ನು ಕ್ಯಾನ್ಸಲ್ ಮಾಡಬೇಕು, ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಒಂದು ಆ ದೇಶದಲ್ಲಿ ನಾವು ಹೋಗಿ ಅರೆಸ್ಟ್ ಮಾಡೋಕ್ಕೆ ಬರಲ್ಲ. ಇದೇನು ತುಮಕೂರಿನಲ್ಲಿ ಏನೋ ಆಯಿತು, ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿ ಹೇಳ್ಕೊಂಬಂದ್ರು ಅನ್ನಂಗಲ್ಲ. ಇದು ಹೊರದೇಶದಲ್ಲಿ ನಾವು ನಮ್ಮ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಆ ದೇಶದ ಲೀಗಲ್ ಪ್ರೋಸೆಸ್ ಏನಿದೆ ಅವರಿಗೇನೇ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಅದನ್ನು ನಾವು ಕೇಂದ್ರ ಸರ್ಕಾರದ ಮೂಲಕ ನಾವು ಮಾಡಿದ್ದೇವೆ. ಹಾಗಾಗಿ ಈಗ ಅವ್ರು ಬರ್ತಾರೆ ಅಂದಾಗ ಭಾಳ ಒಳ್ಳೆಯದು, ಬಂದು ಅವ್ರು ಹೇಳಿಕೆ ಕೊಡಲಿ, ಅದ ನಂತರ SIT ಏನು ಮಾಡುತ್ತೆ ಅಂತ ಹೇಳಿ ಅದು ನೋಡೋಣ. ಸರಿ ಸರ್, ಕೇಂದ್ರ ಸರ್ಕಾರ ಸರಿಯಾಗಿ ಈ ರೀತಿಯಲ್ಲಿ ಸಹಕಾರ ಅಲ್ಲ, ಎಲ್ಲಿ ಕೊಡಲಿಲ್ಲಲ್ಲ. ಅವರು ಡಿಪ್ಲೊಮ್ಯಾಟಿಕ್ ಇದನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು. ಮಾಡಿರಲಿಲ್ಲ ಇನ್ನು, ಅವರೇನು ಇನ್ನೂ ಮಾಡಿದ್ದೇವೆ ಅಂತ ನಮಗೇನು ತಿಳಿಸೇ ಇಲ್ಲ. ನಮ್ಮ ಪತ್ರಗಳಿಗೆ ಯಾವುದೂ ಪ್ರತಿಕ್ರಿಯೆ ಬಂದಿರಲಿಲ್ಲ. ಸೊ ಅಲ್ಲಿಗೆ ಅರ್ಥ ಅವರೇನು ಮಾಡಿರಲಿಲ್ಲ ಇನ್ನೂ ಅಂತ ಆಯಿತು. ಗೊತ್ತಿಲ್ಲ ನಮಗೆ, ನನಗೆ ನೀವೇ ತೋರಿಸಿದ್ದಲ್ಲ. ಈಗ ನನಗೆ ಸುದ್ದಿ ಬಂದಿತ್ತು, ಒಂದು 2 ಅವರ್ಸ್ ಮುಂಚೆ ಸುದ್ದಿ ಬಂತು, 2 ಗಂಟೆ ಮುಂಚೆ ನನಗೆ ಸುದ್ದಿ ಬಂತು ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ. ಇಲ್ಲಿ ನಾನು ಬೇರೊಂದು ಕೆಲಸಕ್ಕೆ ಇಲ್ಲಿ ಬಂದಿರೋದ್ರಿಂದ
ಅವರು ವಿಡಿಯೋ ನೋಡಿರಲಿಲ್ಲ. ಈಗ ನೀವು ವಿಡಿಯೋ ತೋರಿಸಿದ್ರೆ ನೋಡಿದ ಮೇಲೆ ಇನ್ನೂ ಚೆನ್ನಾಗಿ ಕನ್ಫರ್ಮ್ ಆಯಿತು. ಇಲ್ಲ ಅವ್ರು ಏನಾರ ಹೇಳ್ಕೊಳ್ಳಿ, ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅವ್ರು ಬಂದು ಎಸ್ ಐ ಟಿ ಮುಂದೆ ಅಪಿಯರ್ ಆದಮೇಲೆ ಆ ನಂತರ ಮುಂದೆ ಏನಾಗಬೇಕು ಅದಾಗುತ್ತೆ. ಅಲ್ಲ ಎಲ್ಲರೂ ಕೂಡ ಸರ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ಇವರು ಕೂಡ ಪ್ರಜ್ವಲ್ ರೇವಣ್ಣ ಆಯಿತು, ಅವರ ಡ್ರೈವರ್ ಮಾಜಿ ಡ್ರೈವರ್ ಕೂಡ ಅಜ್ಞಾತ ಸ್ಥಳದಿಂದ ಕಳಿಸಿದ್ರು. ಸೊ ಅದರ ಮೂಲ ಪತ್ತೆ ಹಚ್ಚಲಿಕ್ಕೆ ಆಗಲ್ವಾ? ಇಲ್ಲ ಮಾಡ್ತಾರೆ ಅದಕ್ಕೆ, ಅದು ನಮಗೆ ನಿಮಗೆ ಗೊತ್ತಿಲ್ಲ, ಆದರೆ ಎಸ್ ಐ ಟಿನವ್ರಿಗೆ ಗೊತ್ತಿರಬೇಕಲ್ಲ ಅವರು ಯಾವ ರೀತಿ ಅವ್ರನ್ನ ಕಸ್ಟಡಿಗೆ ತೋಬೇಕು ಅಥವಾ ಯಾವ ರೀತಿ ಅವ್ರನ್ನ ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ, ನಾವು ಅವರಿಗೆ ಹೇಳಕ್ಕೆ ಹೋಗೋದಿಲ್ಲ. ಡ್ರೈವರ್ ಕಾರ್ತಿಕ್ ಅರೆಸ್ಟ್ ಆಗ್ತಾರೆ ಸರ್? ಅದೇ ಅವರಿಗೆ ಕೋರ್ಟ್ ಮುಂದೆ ಹೋಗಿದ್ದಾರಲ್ಲ, ಅವರು ಕೋರ್ಟಿಗೆಲ್ಲ ಹೋಗಿದ್ರಲ್ಲ. ಎಲ್ಲರೂ ಹಂಗೆ ಹೇಳ್ತಾರೆ, ತಪ್ಪಿಲ್ಲ ಅಂದರೆ ಒಳ್ಳೆಯದು, ತಪ್ಪಿದೆ ಅಂದರೆ ಮತ್ತೆ ಮಾಡಿದವ್ರು ಯಾರು ಅನ್ನಂಗೆ ಆಗುತ್ತೆ, ಪ್ರಶ್ನೆ ಬರುತ್ತೆ. ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ, ಯಾರು ತಪ್ಪು ಯಾರು ತಪ್ಪಿಲ್ಲ. ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ, ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ, ಅದರಿಂದ ಆಧಾರದ ಮೇಲೆ ಹೇಳ್ತಾರೆ. ಈ ಪಾಸ್ಪೋರ್ಟ್ ರದ್ದು ಹೆಂಗೆ ಸರ್, ನಾನು ಬಂದಿಲ್ಲ ಅಂತ ಒಂದು ವೇಳೆ 31ಕ್ಕೂ ಬಂದಿಲ್ಲ ಅಂದರೆ? ಅದು ಆಮೇಲೆ ನೋಡೋಣ. ಇನ್ನು ಇವತ್ತೆಷ್ಟು ತಾರೀಕು? 27, ಇನ್ನೊಂದು 3 ಡೇಸು, ಇನ್ನು 3-4 ಡೇಸು ಅಷ್ಟೇ. ಡ್ರೈವರ್ ಕಾರ್ತಿಕ್ ಅರೆಸ್ಟ್ ಆಗ್ತಾರೆ ಸರ್? ಅದೇ ಅವರಿಗೆ ಕೋರ್ಟ್ ಮುಂದೆ ಹೋಗಿದ್ದಾರಲ್ಲ, ಅವರು ಕೋರ್ಟಿಗೆಲ್ಲ ಹೋಗಿದ್ರಲ್ಲ. ಎಲ್ಲರೂ ಹಂಗೆ ಹೇಳ್ತಾರೆ, ತಪ್ಪಿಲ್ಲ ಅಂದರೆ ಒಳ್ಳೆಯದು, ತಪ್ಪಿದೆ ಅಂದರೆ ಮತ್ತೆ ಮಾಡಿದವ್ರು ಯಾರು ಅನ್ನಂಗೆ ಆಗುತ್ತೆ, ಪ್ರಶ್ನೆ ಬರುತ್ತೆ. ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ, ಯಾರು ತಪ್ಪು ಯಾರು ತಪ್ಪಿಲ್ಲ. ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ, ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ, ಅದರಿಂದ ಆಧಾರದ ಮೇಲೆ ಹೇಳ್ತಾರೆ. ಈ ಪಾಸ್ಪೋರ್ಟ್ ರದ್ದು ಹೆಂಗೆ ಸರ್, ನಾನು ಬಂದಿಲ್ಲ ಅಂತ ಒಂದು ವೇಳೆ 31ಕ್ಕೂ ಬಂದಿಲ್ಲ ಅಂದರೆ? ಅದು ಆಮೇಲೆ ನೋಡೋಣ. ಇನ್ನು ಇವತ್ತೆಷ್ಟು ತಾರೀಕು? 27, ಇನ್ನೊಂದು 3 ಡೇಸು, ಇನ್ನು 3-4 ಡೇಸು ಅಷ್ಟೇ.